ಚಿಕ್ಕೋಡಿ ನಗರದ ಹೊರವಲಯದ ಕೆರೂರು ಕ್ರಾಸ್ ಬಳಿ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಇಬ್ಬರು ಯುವಕರು ಮೃತಪಟ್ಟಿದ್ದಾರೆ. ಸರ್ಕಾರಿ ಬಸ್ ಹಾಗೂ ದ್ವಿಚಕ್ರ ವಾಹನಗಳ ಮಧ್ಯೆ ಸಂಭವಿಸಿದ ರಸ್ತೆ ಅಪಘಾತದಲ್ಲಿ ಚಿಕ್ಕೋಡಿ ಪಟ್ಟಣದ ಮಾತಂಗಿ ಕೇರಿಯ ಯುವಕರು ಅಪಘಾತದ ಸ್ಥಳದಲ್ಲಿಯೇ ಅಸುನೀಗಿದ್ದಾರೆ. 27 ವರ್ಷದ ಶ್ರೀಶೈಲ್ ಭಜಂತ್ರಿ ಹಾಗೂ 36 ವರ್ಷದ ಸಂತೋಷ್ ಹುಜರೆ ಎಂಬ ಮೃತ ದುರ್ದೈವಿ ಯುವಕರು. ಬೆಳಿಗ್ಗೆ ಕೆಲಸಕ್ಕೆಂದು ಹೊರಟ ಯುವಕರು ದ್ವಿಚಕ್ರ ವಾಹನ ಮತ್ತು ಮಿರಜ್ನಿಂದ ಚಿಕ್ಕೋಡಿ ಕಡೆಗೆ ಬರುತ್ತಿದ್ದ ಬಸ್ ಮಧ್ಯೆ ಸಂಭವಿಸಿದ ಅಪಘಾತದಿಂದ ಸುತ್ತಮುತ್ತಲಿನ ಪರಿಸರದಲ್ಲಿ ಭಯದ ವಾತಾವರಣ ಮೂಡಿದೆ. ಘಟನಾ ಸ್ಥಳಕ್ಕೆ ಚಿಕ್ಕೋಡಿ ಪೊಲೀಸರು ಭೇಟಿ ನೀಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ.